ನೋಡಿ ಹಿಟ್ಟು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಇನ್ನ ಚೆನ್ನಾಗಿ ಬರುತ್ತೆ. ನಾವ್ ಇದಕ್ಕೆ ಸೋಡಾ ಏನು ಹಾಕಬಾರ್ದು. ನಾನೀಗ ಒಂದ್ ಸ್ವಲ್ಪ ನೋಡಿ ಈ ರೀತಿ ಎಲ್ಲದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಪಾತಿ ಹದಕ್ಕೆ ಉಜ್ಜಿಬಿಟ್ಟು ಅದರಲ್ಲಿ ಈ ಬಟ್ಲಲ್ಲಿ ಹೀಗೆ ಕೊಯ್ದುಬಿಟ್ಟು ಈ ರೀತಿ ನಾನು 21 ಮೋದಕಗಳನ್ನು ಮಾಡಲಿಕ್ಕೆ ಇವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಲೆ ಅಂತ ಹೇಳ್ತೀವಿ. ಈಗ 21 ಎಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲದಕ್ಕೂ 5 5 4 5 ಈ ರೀತಿ 5 ಥರದ್ದು ಸೂಸ್ಲಿದೆ. ಟೋಟಲಿ 21 ಮಾಡಬೇಕು. ಇದನ್ನೆಲ್ಲ ಹೊಂದಿಸ್ಕೊಂಡು 21 ಮೋದಕನ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಎಣ್ಣೆನಲ್ಲಿ ಕರಿಯೋದು. ನಾವು ಈ ರೀತಿ ಸೂಸ್ಲನ್ನು ತುಂಬಿ ಈ ರೀತಿ ಮಡಿಸಿ ಕರ್ಜಿಕಾಯಿ ಥರ ಕಡುಬು ಥರನಾರು ಮಾಡ್ಬೋದು. ಇಲ್ಲ ಈ ಮೋದಕ ಅಂದರೆ ನಾವು ಮೋದಕ ಎಳ್ಳುಗಂಟಿರುತ್ತಲ್ಲ ಅದೇ ಥರ ಬರುತ್ತೆ, ಆ ಥರ ಬೇಕಾದರೂ ಮಾಡ್ಬೋದು. ನಾನೀಗ ಮೋದಕನೇ ಮಾಡ್ತೀನಿ. ಆ ನಂತರ ಉಳಿದ ಸೂಸ್ಲಲ್ಲಿ ನಾವು ಕರ್ಜಿಕಾಯಿ ಅಥವಾ ಕಡುಬು ಮಾಡೋಣ. ನೋಡಿ ಇದು ಬೆಲ್ಲ ಕೊಬ್ಬರಿಯನ್ನು ಬೆರೆಸಿ ಮಿಕ್ಸಿಗೆ ಹಾಕಿರೋದು. ಇದನ್ನು ನೋಡಿ ಈ ರೀತಿ ಉಂಡೆ ಮಾಡಲಿಕ್ಕೆ ಬರುತ್ತೆ. ಅದೇ ರೀತಿ ನೋಡಿ ಇಲ್ಲಿ 4 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಮಿದ್ದು ಮಾಡಿದರೆ ಬರುತ್ತೆ. ಈಗ 5 ಆಯಿತು, ಇದನ್ನು 5 ಮಾಡ್ತಾ ಇದ್ದೀನಿ. ಈಗ ಒಂದು ಎಲೆನ ತಗೊಳ್ಳೋಣ. ಎಲೆ ಅಂತಂದರೆ ಇದು ನಾವು ಉಜ್ಜಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಎಲೆ,
ಅದಕ್ಕೆ ಒಂದು ಉಂಡೆಯನ್ನು ಇಡೋಣ. ನೋಡಿ ಇದು ಮೋದಕ ರೆಡಿ ಆಯಿತು. ನೋಡಿ ಈ ರೀತಿ ಎಳ್ಳು ಗಂಟು ಬಂದಂಗೆ ಬರುತ್ತೆ, ಇಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೆ. ಇದು ಈ ರೀತಿ ರೆಡಿ ಆಯಿತು. ಈಗ ನಾವು ಒಂದು ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ರೆಡಿ ಮಾಡಿ ಇಲ್ಲಿ ಇಟ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಡಿಸೈನ್ ಬರೋ ಹಂಗೆ ಮಾಡಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಅದನ್ನು ಬಿಟ್ಟರೆ ಇಲ್ಲಿದೇನೂ ಬರೋದಿಲ್ಲ, ಇಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ. ಈ ರೀತಿ ನಾನು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಮೂರಾಯಿತು. ಈ ಪೇಪರ್ಗೆ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ, ಆದ್ದರಿಂದ ಅದು ಏನು ಅಂಟ್ಕೊಳ್ಳೋದಿಲ್ಲ. ನಾವು ಕರಿಯೋ ತನಕ ಇದರಲ್ಲೇ ಇಟ್ಟರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಕೊಬ್ಬರಿದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಇದು ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಇದು ಎಣ್ಣೆ ಬಿಟ್ಕೊಳ್ಳಲ್ಲ, ಆದ್ದರಿಂದ ಇದಕ್ಕೆ ಒಂದೇ ಒಂದು ಹನಿ ಹಾಲು ಹಾಕ್ಕೋಬೇಕು. ಇಷ್ಟೇ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೋಬೇಕು, ಉಂಡೆ ಕಟ್ಟಲಿಕ್ಕೆ ಹದ ಬರುವಂಗೆ ಮಾತ್ರ ಮಾಡ್ಕೋಬೇಕು. ಯಾಕೆಂದರೆ ಅದರೊಳಗಡೆ ಪುಡಿ ಪುಡಿ ಆಗಿರಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂಗೆ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಒಂದುಂಡೆ ಮಾಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಇದು ಪಾಯಸ ಆಗುತ್ತೆ, ಆದ್ದರಿಂದ ಪಾಯಸ ಆದಂಗೆ ಆಗುತ್ತೆ. ಜಾಸ್ತಿ ಹಾಕೋಬಾರ್ದು, ನೋಡಿ ನೋಡಿ ಹಾಕ್ಕೋಬೇಕು. ನಾನು ಹಸಿ ಹಾಲು ಹಾಕ್ಕೊಂಡಿದ್ದೀನಿ, ಕಾಯಿಸಿರೋದು ಹಾಕ್ಕೋಬೇಡಿ, ಹಸಿ ಹಾಲು ಹಾಕ್ಕೊಳ್ಳಿ. ಈಗ ಫ್ರೆಶ್ ಹಾಲು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನೋಡಿ ಅರ್ಧ ಸ್ಪೂನಿಗೆ ಇದಷ್ಟು ಉಂಡೆ ಆಗೋಂಗೆ ಆಯಿತು. ಪುಡಿ ಹಾಕೋಕ್ಕೆ ನಿಲ್ಲೋದಿಲ್ಲ ಅದು, ಆದ್ದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗೋಡಂಬಿದು ಕೂಡ ನಾನು ನಾಲ್ಕು ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಐದು ಥರದ್ದು ಮಾಡ್ತಾ ಇದ್ದೀನಿ ನಾನು. ತೆಂಗಿನಕಾಯಿಂದು ಅಂದರೆ ಕೊಬ್ಬರಿದು, ಒಣ ಕೊಬ್ಬರಿದು ಮಾಡಿದ್ನಲ್ಲ ಬೆಲ್ಲ ಕೊಬ್ಬರಿದು, ಅದನ್ನು ಐದು ಮಾಡಿದ್ದೀನಿ. ಇದು ನಾಲ್ಕೂ ನಾಲ್ಕು ನಾಲ್ಕು ಮಾಡಿದರೆ ಅಲ್ಲಿಗೆ ಕರೆಕ್ಟ್ 21 ಆಗುತ್ತೆ ಗಣಪತಿಗೆ ಅಂತ. ನೋಡಿ ಈ ರೀತಿ ಇದನ್ನು ಕೂಡ ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಶೇಂಗಾ ಬೀಜದ ಮಾಡ್ತಾ ಇದ್ದೀವಿ. ಇದನ್ನು ಅಷ್ಟೇ, ಇದು ಉಂಡೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ ಇವಾಗ, ಆದ್ದರಿಂದ ನಾವು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಕೂಡ ಉಂಡೆ ಮಾಡ್ಕೋಬೇಕು. ಅದಕ್ಕೆ ನಾನು ಸಪ್ರೇಟ್ ತೆಕ್ಕೊಂಡು ಒಂದೇ ಸ್ಪೂನ್ ಹಾಲು ಹಾಕ್ಕೋತಾ ಇದ್ದೀನಿ, ಒಂದಿಲ್ಲ ಅರ್ಧ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬ ಇದಾಗೋಗುತ್ತೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಹಸಿ ಹಾಲು ಹಾಕಿ
ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಹಾಕಬಾರ್ದು. ಅಕಸ್ಮಾತ್ ನೀವೇನಾದರೂ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮೆತ್ತಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಪುಡಿ ಹಾಕೋಬೇಕು, ಆವಾಗ ಕರೆಕ್ಟ್ ಆಗುತ್ತೆ. ಪ್ರಮಾಣ ನೋಡಿದ್ದೀರಲ್ಲ ಸ್ಪೂನಲ್ಲಿ ಎಷ್ಟು ಹಾಕ್ಕೊಂಡಿದ್ದೆ ಅಂತ, ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನೋಡಿ ಇವಾಗ ನಾವು ಹಿಂಗೆ ನೀಟಾಗಿ ಉಂಡೆ ಮಾಡ್ಬೋದು, ತಂಬಿಟ್ಟು ಮಾಡ್ತೀವಲ್ಲ ಅದೇ ಥರ. ಇದರಲ್ಲೂ ಕೂಡ ನಾಲ್ಕು ಮಾಡ್ತಾ ಇದ್ದೀನಿ ನಾನು. ಗಣಪತಿಗೆ ಮಾಡಬೇಕಾದ್ರೆ 21 ಶ್ರೇಷ್ಠ ಅಂತೆ, ಅದಕ್ಕೋಸ್ಕರ ನಾನು 21 ಮಾಡೋದನ್ನು ತೋರಿಸ್ತಾ ಇದ್ದೀನಿ. 5 ಥರದ ಸುಸ್ಲು ಮಾಡಿ 21 ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾಲ್ಕಷ್ಟೇ ಮಾಡ್ತಾ ಇದ್ದೀನಿ. ಫಸ್ಟು ಈ ಥರ ಸಿಗಿಸ್ಬಿಡಿ, ಆಮೇಲೆ ಈ ಥರ ಸಿಗಿಸಿ ನಾಲ್ಕು ಕಡೆಯೂ ಈ ರೀತಿ ಫ್ಲವರ್ ಮಾಡಿದಂಗೆ ಮಾಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ತುಂಬ ಚೆನ್ನಾಗಾಯಿತು. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ, ನೋಡಿ ಚೆನ್ನಾಗಾಯಿತು. ಇವಾಗ ಇದೇ ರೀತಿ ಇದನ್ನು ಕೂಡ ನಾಲ್ಕು ಮಾಡ್ಕೊಳ್ತಾ ಇದ್ದೆ. ನಾನು ಇದುವರೆಗೂ 3 ಥರದ್ದು ಮಾಡಿದ್ದೀನಿ, ಒಂದು ಕೊಬ್ಬರಿ ಬೆಲ್ಲದ್ದು, ಇನ್ನೊಂದು ಗೋಡಂಬಿದು, ಒಂದು ಬಿಳಿ ಎಳ್ಳಿಂದು ಮಾಡಿದ್ದೀನಿ. ಈಗ ನಾನು ಶೇಂಗಾ ಬೀಜದ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ನೋಡಿ ಇಷ್ಟೆಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕಾದರೆ ಇಷ್ಟೇ ಸಾಕಾಗ್ಬೋದು, ಉಂಡೆ ಹದಕ್ಕೆ ಬಂದರೆ ಸಾಕು ನಮಗೆ, ಮೆತ್ತಗಾಗೋದೇನು ಬೇಡ. ನೋಡಿ ಇದಿಷ್ಟೇ ಸಾಕಾಗುತ್ತೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಹಿಂಗೆ ಅಂದ್ಬಿಟ್ರೆ ಉಂಡೆ ಹದಕ್ಕೆ ಬರುತ್ತೆ. ನೋಡಿ ಹಿಂಗೆ ಕಟ್ಬೋದು, ನಾವು ತಂಬಿಟ್ಟು ಕಟ್ತೀವಲ್ಲ ಆ ರೀತಿ ಕಟ್ಕೋಬೋದು. ಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಒಂದು ಹನಿ ಹಾಕಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಅದೇ ಪಾಯಸ ಆದಂಗೆ ಆಗುತ್ತೆ. ನೋಡಿ ಹಾಕೋಬೇಕು. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ನಾನು 4 ಉಂಡೆ ಮಾಡಿಕೊಂಡು 4 ಮೋದಕ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒತ್ತಿಟ್ಕೊಂಡಿರೋವಂಥ 4 ಎಲೆಗಳು ಉಳಿದಿದೆ. ಇದು 4 ಥರದನ್ನು ರೆಡಿ ಮಾಡಿದ್ದೀನಿ, ಎಲ್ಲ ಮುಚ್ಚಿಟ್ಟಿದ್ದೀನಿ, ಯಾಕೆ ಅಂದರೆ ಇದು ಒಣಗಬಾರ್ದು. ನೋಡಿ 4 ಥರದ್ದು ಆಗಿದೆ, ಇದು 5, ಇವು 3, 4 ಇದಿಷ್ಟನ್ನು ಮಾಡಿದ್ದೀನಿ, ಎಲ್ಲ ಮುಚ್ಚಿಟ್ಟಿದ್ದೀನಿ, ಮುಚ್ಚಿಡ್ತಾ ಇದ್ದೀನಿ, ಒಣಗಿಸ್ಬಾರ್ದು. ಈಗ ನಾವೇನು ಮಾಡಬೇಕು ಅಂದರೆ ಇದು 4 ತುಂಬಿ ರೆಡಿ ಮಾಡಿಕೊಂಡು ನಾವು ಕರಿಯೋಕ್ಕೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಎಣ್ಣೆ ಕಾದಿರಬೇಕು. ಅದಕ್ಕೆ ನಾನು ಇದನ್ನು ತುಂಬೋದಕ್ಕಿಂತ ಮುಂಚೆ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಆರಿಸ್ಬಾರ್ದು, ಇದನ್ನು ಮುಚ್ಚಿಟ್ಕೋಬೇಕು. ನೋಡಿ ಈಗ ನಾನು ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇದು 4 ಮುಚ್ಚಿಟ್ಟಿದ್ದೆ, ಇದು ಕೂಡ ಒಣಗಿಲ್ಲ. ಈಗ ಹುರುಗಡ್ಲೆದು ಮಾಡ್ಕೋಬೇಕು. ಇದಕ್ಕೂ ಕೂಡ ನಾನು ಇಷ್ಟು ಹಾಲನ್ನು ಹಾಕ್ಕೊಳ್ತಾ ನೋಡಿ ಎಣ್ಣೆ ಕಾಯ್ದಿದೆ. ಇನ್ನು ಸ್ವಲ್ಪ ಕಾಯಬೇಕು, ಹಾಕಿದ ತಕ್ಷಣ ಮೇಲಕ್ಕೆ ಬಂದ್ಬಿಡಬೇಕು, ಆವಾಗ ಎಣ್ಣೆ ಫುಲ್ ಕಾದಿದೆ ಅಂತ. ಇನ್ನು ಸ್ವಲ್ಪ ಎಣ್ಣೆ ಕಾಯಿಲಿ.
ನೋಡಿ ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಇದು ಐದನೇ ಥರದ್ದು, ಇದು ಕೂಡ ಆಗಿದೆ. ಇದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಎಣ್ಣೆ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಒಂದು ಕೂಡ ಒಡೆದಿಲ್ಲ, ಎಣ್ಣೆ ಕರೆಕ್ಟಾಗಿದೆ. ಮೇಲ್ಗಡೆ ಏನು ಏನಾದರೂ ಒಂಚೂರು ಹಿಟ್ಟು ಏನಾದರೂ ಅಂಟ್ಕೊಂಡಿತ್ತಲ್ಲ, ಅದು ಮಾತ್ರ ಬಿದ್ದಿದೆ ಅಷ್ಟೆ, ಯಾವುದು ಒಡೆದಿಲ್ಲ. ಎಣ್ಣೆ ಎಷ್ಟು ನೀಟಾಗಿದೆ ನೋಡಿ. ಐದು ಥರ ಮೋದಕ ರೆಡಿ ಆಗಿದೆ, ಟೋಟಲ್ 21 ಇದೆ. ನಾವು ಗಣಪತಿಗೆ 21 ನಮಸ್ಕಾರ ಹಾಕಿ ಈ 21 ಮೋದಕನು ಗಣಪತಿಗೆ ಅರ್ಪಿಸ್ತಾ ಇದ್ದೀವಿ. ನಿಮಗೂ ಕೂಡ ಮಾಡೋದನ್ನು ತೋರಿಸಿದ್ದೀನಿ. ಐದು ಥರದ್ದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ಶ್ರೇಷ್ಠವಾಗಿದ್ದು ಅಂದರೆ ಇದು ಐದು ಮಾಡಿದ್ದೀನಲ್ಲ, ಇದು ಕೊಬ್ಬರಿ ಮತ್ತು ಬೆಲ್ಲದ ಮಾಡಿದ್ದೀನಿ. ಇದು ಹುರುಗಡಲೆದು, ಇದು ಶೇಂಗಾ ಬೀಜದ್ದು, ಇದು ಎಳ್ಳಿಂದು, ಇದು ಗೋಡಂಬಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.